नमस्कार आत्मीय रैत बांधवरे, ನನ್ನ ಹೆಸರು ಸಚಿನ್ ಕಪೂರ್ ಅಂತ ಹೇಳಿ ಸಹಜ ಸಂಪೂರ್ಣ ಕೃಷಿ ಮಟ್ಟ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಅಡಿಕೆಯಲ್ಲಿ ನೀರು ನಿರ್ವಹಣೆ ಬಗ್ಗೆ ಮಾತಾಡೋಣ. ಏನು ನಾವು ಅಡಿಕೆಯಲ್ಲಿ ಅಡಿಕೆ ಅಂದ್ರೆ ನೀರು ಬಹಳ ಬೇಕು. ನೀರಿನ ಪ್ರಮಾಣನ ನೋಡಿಕೊಂಡೆ ಅಡಿಕೆ ಬೆಳೆಯತಕ್ಕಂತ ವ್ಯವಸ್ಥೆಗಳು ಸಾಕಷ್ಟು ನಡೆಯತಾ ಇದಾವೆ. ಅಡಿಕೆಯಲ್ಲಿ ನೀವು ಇಳಿಜಾರು ಪ್ರದೇಶ ಇರಲಿ, ತಗ್ಗು ಪ್ರದೇಶ ಇರಲಿ, ಅಥವಾ ಫ್ಲಾಟ್ ಲ್ಯಾಂಡ್ ಗಳು ಇರಲಿ, ನೀವು ಅಲ್ಲಿ ಅಡಿಕೆಗೆ ನೀರಿನ ವ್ಯವಸ್ಥೆನ ನೀವು ಡ್ರಿಪ್ ಮುಖಾಂತರ ಆದರೂ ಮಾಡಬಹುದು, ಅಥವಾ ಹರಿಯುವ ನೀರಿನ ಮುಖಾಂತರ ಆದರೂ ಮಾಡಬಹುದು. ಇವೆಲ್ಲ ರೂಪದಲ್ಲಿ ನೀವು ಅಡಿಕೆಗೆ ನೀರು ಕೊಡ್ತಾ ಇದ್ದರೂ ಕೂಡ ನೀರಿನ ಪ್ರಮಾಣ ಅಡಿಕೆ ಕ್ರಾಪ್ ಬರುವವರೆಗೂ ಸ್ವಲ್ಪ ಕಡಿಮೆನೇ ಬೇಕು ಅಂತ. ಸ್ವಾವಲಂಬಿ ಬೇರುಗಳು ಉತ್ಪಾದನೆ ಆಗಬೇಕು ಅಂದ್ರೆ ನೀರಿನ ಪ್ರಮಾಣ ಬಹಳ ಕಡಿಮೆ ಬೇಕು. ನೀರನ್ನ ಬೇರುಗಳು ತಾವಾಗಿ ಹುಡುಕಬೇಕು. ನೀವೇನು ಮೇಲ್ಗಡೆ ಇರತಕ್ಕಂತ ಬೇರುಗಳೇನು 3 ಇಂಚ್ ಮಣ್ಣಿನಲ್ಲಿ ಇರತಕ್ಕಂತವ ಆಹಾರನ ರಿಸೀವ್ ಮಾಡಿದ್ರೆ ಆಳವಾಗಿ ಹೋಗತಕ್ಕಂತ ಬೇರುಗಳು ಏನದವು ಗಿಡಗಳನ್ನು ಭದ್ರವಾಗಿ ಇಟ್ಕೊಳ್ಳೋದರ ಜೊತೆಗೆ ನೀರನ್ನು ಪೂರೈಕೆ ಮಾಡ್ತವು. ಹೀಗಾಗಿ ನೀರಿನ ಪ್ರಮಾಣನ ನೀವು ದಯವಿಟ್ಟು ಈಗೇನು ನೀವು ಕೊಡ್ತಾ ಇದ್ದೀರಿ ಅದರಲ್ಲಿ ಮಣ್ಣನ್ನು ನೀವು ನೋಡಬೇಕು. ಮಣ್ಣಿನ ಆಧಾರದ ಮೇಲೆ ನೀರನ್ನು ನಾವು ಕೊಡಬೇಕಾಗುತ್ತೆ. ಯಾವುದೇ ರೂಪದಲ್ಲಿ ನೀವು ನೀರನ್ನು ಕೊಟ್ಟಾಗ ಅಲ್ಲಿ 3 ಇಂಚಿನವರೆಗೂ ಮಣ್ಣನ್ನು ಅಗೆದು ಕೈಯಲ್ಲಿ ಮುದ್ದೆಯನ್ನು ಮಾಡಬೇಕು. ಆ ಮುದ್ದೆ ಮಾಡಿದಾಗ ಅದು ಉಂಡಿ ಆದರೆ ನಿಮಗೆ ಆ ಭೂಮಿಯಲ್ಲಿ ಆ ಸದ್ಯದರಲ್ಲಿ ನೀರು ಬೇಡ ಅಂತ. ಆ ಮಣ್ಣು ಪೌಡರ್ ರೂಪದಲ್ಲಿ ನಿಮ್ಮ ಕೈಗೆ ಪೌಡರ್ ಆದರೆ ಅವಾಗ ಅದಕ್ಕೆ ನೀವು ನೀರು ಬೇಕು ಅಂತ. ಈ ರೂಪದಲ್ಲಿ ನೀರು ನಿರ್ವಹಣೆನ ಅಂದ್ರೆ ಎಷ್ಟು ದಿನದಿಂದ ಎಷ್ಟು ದಿನದ ಅಂತರ ಅಂತ. ಸಾಕಷ್ಟು ಈಗ ಒಂದು ವಾರದಲ್ಲಿ ನಾವು 7 ತಾಸು ನೀರನ್ನು ಕೊಡ್ತೀವಿ ಅನ್ಕಳನ ಡ್ರಿಪ್ಪಿನ ಮುಖಾಂತರ. ಹಾಗಿದ್ದಾಗ ನೀವು ಪ್ರತಿ ದಿವಸಕ್ಕೆ ಒಂದು ತಾಸನ್ನು ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಅನ್ನೋ ರೂಪದಲ್ಲಿ ನೀವು ಈಗ ಕೊಡ್ತಾ ಇರತಕ್ಕಂಥ ನೀರನ್ನು ಅರ್ಧದರವರೆಗೂ ಕಡಿಮೆ ಮಾಡಿ ನೀವು ಚೆಕ್ ಮಾಡ್ರಿ. ಅವಾಗೂ ನಿಮ್ಮ ಬೆಳೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಅಂದಾಗ ನೀರನ್ನು ಕಡಿಮೆ ಕೊಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಇನ್ನು ಅಡಿಕೆಯಲ್ಲಿ ಕ್ರಾಪ್ ಬಿಡುವಾಗ ನೀವು ನೀರು ನಿರ್ವಹಣೆ, ಈಗ ಸದ್ಯದರಲ್ಲಿ ಅಡಿಕೆ ಕ್ರಾಪ್ ನಡೀತಾ ಇದೆ, ಫ್ಲವರ್ ಬಿಡ್ತಾ ಇದೆ, ಹೂ ಬರ್ತಾ ಇದೆ. ಹೂ ಬರುವ ಸಮಯದಲ್ಲಿ ಪ್ರಕೃತಿಯಲ್ಲಿ ನೀವು ನೋಡ್ರಿ, ಮಾವು ಇದೆ, ಬೇವು ಇದೆ, ಹಲಸಿದೆ, ಇವೆಲ್ಲ ಗಿಡಗಳನ್ನು ನೀವು ನೋಡ್ರಿ. ಮಳೆಗಾಲದ ಮುಕ್ತಾಯ ಮುಗಿದ ಮೇಲೆ 60 ದಿವಸದ ನಂತರ ಇವು ಹೂ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವು. ಅಂದರೆ ಭೂಮಿ ಡ್ರೈ ಆಗಬೇಕು, ಡ್ರೈ ಆದ ಮೇಲೆ ಅದಕ್ಕೆ ಪೊಟಾಶ್ ಮತ್ತು ಬೋರಾನ್ ಲಭ್ಯ ಆಗಬೇಕು, ಆಮೇಲೆ ಅದು ಹೂಗಳು ಬರುತ್ತೆ. ಬೇಡ, ನೀವು ಬೀದಿಯಲ್ಲಿರ್ತಕ್ಕಂಥ ಮರಗಳನ್ನು ನೀವು ನೋಡ್ರಿ, ರೋಡ್ ಸೈಡ್ನಲ್ಲಿರೋದು. ಮಳೆಗಾಲ ಮುಗಿದು 60 ದಿವಸದ ನಂತರ ಎಲ್ಲ ಗಿಡಗಳ ಎಲೆಗಳು ಚಳಿಗೆ ಉದುರ್ತವೆ. ಎಲೆ ಉದುರಿದ ನಂತರ ಮೊಟ್ಟ ಮೊದಲಿಗೆ ಅದರಲ್ಲಿ ಹೂ ಕಾಣಿಸ್ಕೊಳ್ಳುತ್ತೆ, ಅದಾದ ಮೇಲೆ ಚಿಗುರುಗಳು ಕಾಣಿಸ್ಕೊಳ್ತವೆ. ಅಂದರೆ ನೀರು ಕಡಿಮೆ ಆದಾಗ ಹೂ ಕಾಣಿಸುತ್ತೆ ಅನ್ನೋದನ್ನು ನೀವು ಪ್ರಕೃತಿಯಲ್ಲಿ ನೋಡ್ಬೋದು. ಸಾಕಷ್ಟು ಪ್ರಕೃತಿಯಲ್ಲಿ ಹೂಗಳು ಬರ್ತಕ್ಕಂಥದ್ದು ನೀರು ಕಡಿಮೆ ಆದಾಗ. ಅಂದರೆ ಇನ್ನು ಹೂ ಬಂತು, ಹೂ ಬಂದಾದ ಮೇಲೆ ಏನಾಗಬೇಕು, ಗಂಡು ಮತ್ತು ಹೆಣ್ಣು ಹೂ ಪಾಲಿನೇಷನ್ ಆಗಬೇಕು. ಅಡಿಕೆಯಲ್ಲಿ ಗಂಡು ಹೂ ಇರುತ್ತೆ, ನಂತರ ಏನು ಮಿಳ್ಳೆ ಇರುತ್ತೆ ಆ ಗಂಡು ಹೂವಿನ ಪೌಡರ್ ಅದರ ಮೇಲೆ ಬೀಳಬೇಕು, ಅದು ಪಾಲಿನೇಷನ್ ಆಗಬೇಕು. ಅಂಥ ಸಮಯದಲ್ಲಿ ನಾವು ನೀರನ್ನು ಕೊಡ್ತೀವಿ, ನೀರನ್ನು ಯಥೇಚ್ಛವಾಗಿ ಕೊಡ್ತೀವಿ. ಅವಾಗ ಯಥೇಚ್ಛವಾಗಿ ನೀರು ಬೇಡ. ಹೆಂಗೆ ನೀವು ಹುಟ್ಟಿದ ಮಗುವಿಗೆ 6 ತಿಂಗಳ ನಾವು ನೀರನ್ನು ಕುಡಿಸಲ್ಲ, ತಾಯಿ ಎದೆ ಹಾಲಿನಿಂದನೇ ಬರ್ತಕ್ಕಂಥ ಹಾಲಿನಲ್ಲೇ ಬರ್ತಕ್ಕಂಥ ನೀರು ಅದಕ್ಕೆ ಸರಿಯಾಗುತ್ತಲ್ಲ. ಅದೇ ರೂಪದಲ್ಲಿ ನಮಗೆ ಪಾಲಿನೇಷನ್ಗಾಗಿ ಬೇಕಾದಷ್ಟು ನೀರನ್ನು ಕೊಟ್ಟರೆ ಸಾಕು. ಇನ್ನು ಉಳಿದಂತೆ ಮುಂದೆ ಮಳೆಗಾಲಗಳು ಬರ್ತವೆ, ಅಡಿಕೆಗೆ ಯಥೇಚ್ಛವಾಗಿ ನೀರು ಸಿಗುತ್ತೆ. ಯಾರ್ಯಾರು ನೀವು ತೋಟದಲ್ಲಿ ನೀರನ್ನು ಜಾಸ್ತಿ ಕೊಟ್ಟಿರ್ತೀರಿ, ಆ ನೀರನ್ನು ಜಾಸ್ತಿ ಕೊಟ್ಟ ಜಾಗದಲ್ಲಿ ಅಡಿಕೆಗಳು ಡ್ರಾಪ್ ಆಗ್ತಾ ಇರುತ್ತೆ, ಮಿಳ್ಳೆಗಳು ಡ್ರಾಪ್ ಆಗ್ತಾ ಇರುತ್ತೆ. ನೀವು ನೋಡ್ಬೋದು, ನೀರನ್ನು ಕಡಿಮೆಗೊಳಿಸಿ ನೋಡ್ರಿ, ಡ್ರಾಪಿಂಗ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ನೀರು ನಿರ್ವಹಣೆನ ಭಾಳ ಚೆನ್ನಾಗಿ ನಿರ್ವಹಿಸಬೇಕಾಗುತ್ತೆ. ನೀರಿನಿಂದನೇ ನಮಗೆ 50% ಆದಾಯದಲ್ಲಿ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇನ್ನು ಕೆಲವೊಂದು ಜಮೀನು ತಗ್ಗು ಪ್ರದೇಶಗಳಿದ್ದಾಗ ಅಲ್ಲಿ ನಿಮಗೆ ನೀರು ಆಲ್ರೆಡಿ ಅಂದರೆ ಜೌಗು ಜಮೀನು ಅಂತ ಹೇಳ್ತೀವಿ, ಅಲ್ಲಿ ಇನ್ನೂ ನೀರು ಕಡಿಮೆ ಬೇಕು, ಅದನ್ನು ನೀವು ನೋಡಿಟ್ಕೋಬೇಕು. ನಂತರ ಡ್ರಾಪಿಂಗ್ನಲ್ಲಿ ನೀವು ನೀರನ್ನು ಕಡಿಮೆಗೊಳಿಸಿದಾಗ ಡ್ರಾಪಿಂಗ್ ನಿಲ್ತಾ ಇದೆ ಅಂದರೆ ಆ ನೀರಿನ ಪ್ರಮಾಣನ ನೀವು ಅಲ್ಲಿಗೆ ಇಷ್ಟು ನೀರು ಈ ಭೂಮಿಗೆ ಬೇಕಾಗುತ್ತೆ ಅಂತ ನೀವು ನೀರಿನಲ್ಲಿ ನೀವು ತಿಳ್ಕೋಬೋದು. ಇನ್ನು ಎಲ್ಲಾದರೂ ಹರಿಯುವ ನೀರನ್ನು ನೀವು ಮಾಡ್ತಾ ಇದ್ದರೆ ಒಂದು ಸಾಲನ್ನು ಬಿಟ್ಟು ಒಂದು ಸಾಲು ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾಕೆಂದರೆ ಫ್ಲಡ್ ಇರಿಗೇಷನ್ನಲ್ಲಿ ಏನಾಗುತ್ತೆ, ಸಂಪೂರ್ಣವಾಗಿ ನಾವು ನೀರು ಕೊಟ್ಟಾಗ ಬೇರುಗಳಿಗೆ ಗಾಳಿ ಆಡಲ್ಲ, ಆ ತಕ್ಷಣಕ್ಕೆ
ना लांग ग्यापन हद्न दिवस इपत् दिवस ग्यापन तक्षण के नीर कोट्टाग ड्राई नंतर हसी ना माड़ाग अल्ली गाळी आड़दे आहार सिगदे एंटु दिवस आहार सिगदे अडिके ड्रापिंग पूर्ति गोने एल्ला उदुरि होगुत्ते आ कारणदिंद ड्रिप नीर भाळ ओळ्ळेदागिरुत्ते हायु नीरादरु एनु तोंदरे इल्ल अदर हायु नीरन्न कोड्ता इद्दरे हूविन समयदल्लि ओंदु सालन्न बिट्टु ओंदु सालन्न नीरु कोड्तक्कंत व्यवस्थे नहीं उत्तम इलवर नहीं पड़ीबू एमेंगे लभ्यते बेन मणन नोड़ा आ मणन कई हिड़ा निम्ब उे अब मत निम्हे दिवस आ ग्यापन नहीं हद्न दिवस ऐनो दिवस ऐनो अथवा एस्टेली कड़मेगी कड़मे को पोटाश मत बोरा न्यूट्रियेंटू चेना सकते भाला जनर जास्तीमी आदाय ಕಳ್ಕೊಂತಿದ್ದಾರೆ ನೀರು ನಿರ್ವಹಣೆ ಪ್ರಮುಖ ಪಾತ್ರ ವಹಿಸುತ್ತೆ ಎಲ್ಲ ಬೆಳೆಗಳಲ್ಲಿ ಅಡಿಕೆಯಲ್ಲಂತೂ ಹಿಂಗಾರ ಬರುವ ಸಮಯದಲ್ಲಿ ನೀರನ್ನು ನೀವು ಕಡಿಮೆ ಕೊಡ್ರಿ ಮ್ಯಾಂಗೋದಲ್ಲಿ ನಿಮಗೆಲ್ಲರಿಗೂ ಮಾವಿನಲ್ಲಿ ಕಾಣುತ್ತೆ ಏನು ಅಂದ್ರೆ ಮಾವು ಹೂ ಬರುವ ಸಮಯದಲ್ಲಿ ನೀರನ್ನು ಕೊಟ್ರೆ ಮಾವು ಚಿಗರುತ್ತೆ ಹೂ ಬರಲ್ಲ ಅಂತ ಅದೇ ರೂಪದಲ್ಲಿ ಎಲ್ಲ ಬೆಳೆಗಳಲ್ಲೂ ನೀವು ಹೂ ಬರುವ ಸಮಯದಲ್ಲಿ ನೀರನ್ನು ಕಡಿಮೆ ಕೊಡಬೇಕಾಗುತ್ತೆ ಅಡಿಕೆಯಲ್ಲಿ ನೀರು ನಿರ್ವಹಣೆ ಪ್ರಮುಖ ಪಾತ್ರ ವಹಿಸುತ್ತೆ ದಯವಿಟ್ಟು ನೀರು ನಿರ್ವಹಣೆ ಚೆನ್ನಾಗಿ ಮಾಡ್ಕೊಳ್ಳಿ ನೀರು ನಿಮ್ಮ ಹತ್ರ ಇದ್ದರೆ ಯಾವಾಗಾದರೂ ಕೊಡಬಹುದು ಹೆಚ್ಚು ನೀರನ್ನು ನಾವು ವಾಪಸ್ ಭೂಮಿಯಿಂದ ಪಡೆಯಕಾಗಲ್ಲ ಮಣ್ಣನ್ನು ನೋಡಿಕೊಂಡು ನೀರು ಕೊಡತಕ್ಕಂತ ವ್ಯವಸ್ಥೆಯನ್ನು ಮಾಡ್ರಿ ಧನ್ಯವಾದಗಳು ನಿಖರ ಸುದ್ದಿ ಸದಬಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ